ಎಷ್ಟೇ ದಿನಗಳಿಂದ ನಿಮಗೆ ಥಂಡಿ ಶೀತ ನೆಗಡಿ ಎದೆಯಲ್ಲಿ ಕಫ ಕಟ್ಟಿರಲಿ, ಒಂದೇ ಸಲಕ್ಕೆ ತಕ್ಷಣ ಎದೆಯಲ್ಲಿ ಕಟ್ಟಿದಂಥ ಕಫ ಕರಗತ್ತೆ, ನಿಮಗಿರುವಂಥ ಉಸಿರಾಟದ ಸಮಸ್ಯೆ ಕಡಿಮೆ ಆಗತ್ತೆ, ನೀವು ನಿರಾಳವಾಗಿ ಉಸಿರಾಡ್ಬೋದು. ಈ ರೆಮಿಡಿ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಉಪಯೋಗಿಸ್ಬೋದು. ಅದರಲ್ಲೂ ಮಕ್ಕಳಿಗೆ ತುಂಬಾ ಎದೆಯಲ್ಲಿ ಕಫ ಆಗ್ತಾ ಇದ್ರೆ, ಪದೇ ಪದೇ ಕೆಮ್ಮು ಬರ್ತಾ ಇದ್ರೆ, ಥಂಡಿ ಶೀತ ನೆಗಡಿ ಆಗಿದ್ರೆ, ಗಂಟ್ಲು ಕೆರೆತ ಆಗಿದ್ರು ಕೂಡ ಬೇಗ ಕಡಿಮೆ ಆಗುತ್ತೆ. ತುಂಬ ಜನಕ್ಕೆ ರಾತ್ರಿ ಮಲಗಿದ ತಕ್ಷಣ ಕೆಮ್ಮು ಬರ್ತಾ ಇರುತ್ತೆ, ಗಂಟಲು ಕೆರೆತ ಜಾಸ್ತಿ ಆಗುತ್ತೆ, ಕಿವಿಯಲ್ಲೂ ಕೂಡ ಇಚ್ಚಿಂಗ್ ಆಗ್ತಾ ಇರುತ್ತೆ. ಇಂಥವರಿಗಂತೂ ಈ ಮನೆಮದ್ದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಪದೇ ಪದೇ ನಿರಂತರವಾಗಿ ಮೇಲಿಂದ ಮೇಲೆ ಬರುವಂಥ ಕೆಮ್ಮು ಜೊತೆಗೆ ಅಲರ್ಜಿ ಆಗ್ತಾ ಇದ್ರೆ ಅದೆಲ್ಲ ನಿಮಗೆ ಈ ಮನೆಮದ್ದು ಮಾಡೋದ್ರಿಂದ ಕಡಿಮೆ ಆಗುತ್ತೆ. ಹಾಗಾದರೆ ಬನ್ನಿ ಈ ಮನೆಮದ್ದು ಹೇಗೆ ಮಾಡೋದು ಅಂತ ನೋಡೋಣ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ನೀವು ಇದೇ ಥರದ ವಿಡಿಯೋಗಳಿಗಾಗಿ ಕಾಯ್ತಾ ಇದ್ರ, ಹಾಗಾದರೆ ಒಂದು ಲೈಕ್ ಕೊಡೋದಂತೂ ಮರಲೇಬೇಡಿ ಫ್ರೆಂಡ್ಸ್. ಜೊತೆಗೆ ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ, ಯಾಕಂದರೆ ನನ್ನ ಎಲ್ಲ ವಿಡಿಯೋಗಳು ನಿಮಗೆ ತಲುಪತ್ತೆ. ಇವಾಗ ಈ ರೆಮಿಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ರೆಮಿಡಿನ ನಾವು ಒಂದು ಸಲ ಮಾಡಿಟ್ಕೊಂಡ್ರೆ ಒಂದು ತಿಂಗಳವರೆಗೂ ನಾವು ಯೂಸ್ ಮಾಡ್ಬೋದು. ಬಟ್ ನಾನಿಲ್ಲಿ ಒಂದು ವಾರಕ್ಕಾಗೋಷ್ಟು ಈ ಮನೆಮದ್ದನ್ನು ಮಾಡ್ತಾ ಇದ್ದೀನಿ ನೋಡಿ. ಈ ರೆಮಿಡಿ ಮಾಡಲಿಕ್ಕೆ ತುಂಬಾ ಸುಲಭವಾದಂಥ ಪದಾರ್ಥಗಳು ಸಾಕು. ಇದೆಲ್ಲ ಸಾಧಾರಣವಾಗಿ ನಮ್ಮ ಮನೆಯಲ್ಲೇ ಇರುತ್ತೆ, ನಮ್ಮ ಅಡುಗೆ ಮನೆಯಲ್ಲಿರುವಂಥ ಪದಾರ್ಥಗಳಾಗಿವೆ. ಇವಾಗ ನಾವು ಶುಂಠಿ ತಗೊಳ್ತಾ ಇದ್ದೀವಿ ನೋಡಿ. ಶುಂಠಿಯನ್ನು ಚೆನ್ನಾಗಿ ನೀವು ತೊಳ್ಕೊಳ್ಬೇಕು, ಅದರಲ್ಲಿ ಯಾವುದೇ ರೀತಿಯ ಮಣ್ಣು ಅಥವಾ ಕೊಳೆ ಇರಬಾರ್ದು. ನೆಕ್ಸ್ಟ್ ಅದರ ಸಿಪ್ಪೆಯನ್ನು ನಾವು ತೆಗಿಬೇಕು. ಇಲ್ಲಿ ನಾನು 20 ಗ್ರಾಮ್ ಆಗುವಷ್ಟು ಶುಂಠಿ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಜಾಸ್ತಿ ಪ್ರಮಾಣದಲ್ಲೂ ತೊಗೊಳ್ಬೋದು. ಶುಂಠಿಯನ್ನು ನಾವು ಒಂದು ಒಳ್ಳೆ ಮೆಡಿಸಿನಲ್ ಪ್ರಾಪರ್ಟೀಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ನಮ್ಮ ಗಂಟಲಲ್ಲಿ ಅಥವಾ ನಮ್ಮ ಎದೆಯಲ್ಲಿ ಸೇರಿಕೊಂಡಂಥ ಕಫವನ್ನು ಕಡಿಮೆ ಮಾಡುತ್ತೆ, ಇನ್ಫ್ಲಮೇಷನನ್ನು ಕಡಿಮೆ ಮಾಡುತ್ತೆ. ಜೊತೆಗೆ ಇದರಲ್ಲಿರುವಂತಹ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ನಿಂದಾಗಿ ಯಾವುದೇ ರೀತಿಯ ವೈರಸ್ನಿಂದ ಕೋಲ್ಡ್ ಕಫ್ ಆಗಿದ್ರು ಕೂಡ ಅದನ್ನು ಕಡಿಮೆ ಮಾಡುವಂಥ ಗುಣ ಇದಕ್ಕೆ ಇದೆ. ಜೊತೆಗೆ ಇದು ನಮ್ಮ ದೇಹದಲ್ಲಿ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ. ಹಾಗಾಗಿ ಪದೇ ಪದೇ ಥಂಡಿ ಶೀತ ನೆಗಡಿ ಆಗುವುದು, ಎದೆಯಲ್ಲಿ ಕಫ ಕಟ್ಟುವುದು, ಇಂತಹ ಸಮಸ್ಯೆಯಿಂದ ನಾವು ಪಾರಾಗಬಹುದು. ಯಾವುದೇ ರೀತಿಯ ಥ್ರೋಟ್ ಇನ್ಫೆಕ್ಷನ್ ಆಗಿದ್ರೂ ಕೂಡ ಅದನ್ನು ಕಡಿಮೆ ಮಾಡುತ್ತೆ, ಗಂಟಲು ಉರಿ, ಗಂಟಲು ಕೆರೆತ ಆಗುವುದು, ಇಂತಹ ಎಲ್ಲ ಸಮಸ್ಯೆಯನ್ನು ಕಡಿಮೆ ಮಾಡುವಂಥ ಗುಣ ಈ ಶುಂಠಿಗೆ. ಶುಂಠಿಯನ್ನು ನಾವು ಈ ರೀತಿ ಚೆನ್ನಾಗಿ ತುರ್ಕೊಳ್ಬೇಕು. ಒಂದು ವೇಳೆ ತುರಿಯೋದಿಲ್ಲ ಅಂತಾದರೆ ಅದನ್ನು ಜಜ್ಜಿ ಬೇಕಾದರೆ ನೀವು ರಸವನ್ನು ಕೂಡ ತಗೊಳ್ಬೋದು. ನೆಕ್ಸ್ಟ್ ನಾವು 2-3 ಏಲಕ್ಕಿನ ತಗೊಳ್ಳೋಣ. ಏಲಕ್ಕಿ ಕೂಡ ಕೆಮ್ಮು ಶೀತವನ್ನು ಕಡಿಮೆ ಮಾಡುತ್ತೆ. ಒಂದು ವೇಳೆ ನಿಮಗೆ ಬಾಡಿಲಿ ಹೀಟ್ ಆಗಿದ್ರೂ ಕೂಡ ಕೆಲವೊಮ್ಮೆ ಕೆಮ್ಮು ಕಡಿಮೆ ಆಗೋದಿಲ್ಲ, ಗಂಟಲು ಉರಿತಾ ಇದ್ರೂ ಕೂಡ ಆ ಉರಿಯನ್ನು ಕಡಿಮೆ ಮಾಡುವಂಥ ಗುಣ ಏಲಕ್ಕಿಗಿದೆ. ನೆಕ್ಸ್ಟ್ ನಾವು 1 ಸ್ಪೂನ್ ಆಗುವಷ್ಟು ಮೆಣಸಿನಕಾಳನ್ನು ತಗೊಳ್ಳೋಣ. ಇಲ್ಲಿ ನಾನು ಒಂದು 20-30 ಮೆಣಸಿನಕಾಳನ್ನು ತೊಗೊಳ್ತಾ ಇದ್ದೀನಿ ನೋಡಿ, ಆ ಲೆಕ್ಕದಲ್ಲಿ ನೀವು ತಗೊಳ್ಳಿ. ಥಂಡಿ ಶೀತವನ್ನು ಕಡಿಮೆ ಮಾಡಿ, ಎದೆಯಲ್ಲಿ ಕಟ್ಟಿದಂಥ ಕಫವನ್ನು ಕಡಿಮೆ ಮಾಡಲಿಕ್ಕೆ, ಕೆಮ್ಮನ್ನು ಕಡಿಮೆ ಮಾಡಲಿಕ್ಕೆ ಅಜ್ವಾನ ಅಥವಾ ಓಂಕಾಳು ತುಂಬಾ ಉಪಯೋಗ. ಹಾಗಾಗಿ ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಓಂಕಾಳನ್ನು ತಗೊಳ್ತಾ ಇದ್ದೀನಿ. ಇವಾಗ ಈ ಎಲ್ಲ ಪದಾರ್ಥಗಳನ್ನು ನಾವು ಸ್ವಲ್ಪ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ. ಒಂದು ವೇಳೆ ನೀವು ಬೇಕಾದರೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಫಾರ್ಮಲ್ಲಿ ಮಾಡ್ಕೊಳ್ಬೋದು ನೋಡಿ. ಈ ರೀತಿ ಸ್ವಲ್ಪ ನೈಸಾಗಿ ಪುಡಿ ಮಾಡ್ಕೊಳ್ಳಿ, ತುಂಬ ನೈಸ್ ಆಗೋದಿಲ್ಲ, ಈ ಥರ ಇಷ್ಟಾದರೆ ಸಾಕಾಗತ್ತೆ ನೋಡಿ. ಇಲ್ಲಿ ನಾವು ತೆಗೆದುಕೊಂಡಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ಥಂಡಿ ಶೀತ ನೆಗಡಿ ಕೆಮ್ಮಿಗೆ ತುಂಬಾ ಒಳ್ಳೆಯದು. ಇದು ಎಷ್ಟೇ ದಿನಗಳಿಂದ ನಿಮ್ಮ ಎದೆಯಲ್ಲಿ ಕಫ ಜಮಾ ಆಗ್ತಾ ಇದ್ರು ಕೂಡ ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ಹಾಗಾಗಿ ನೀವು ಈ ಮನೆಮದ್ದನ್ನು ಒಂದು ಸಲ ಮಾಡಿಕೊಂಡ್ರೂ ಕೂಡ ತಕ್ಷಣ ಕಡಿಮೆ ಆಗುತ್ತೆ, ಮತ್ತು ನೆಕ್ಸ್ಟ್ ಇಯರ್ ಇನ್ನು ಮುಂದೆ ನಿಮ್ಮ ಲೈಫಲ್ಲಿ ಬರೋದೇ ಇಲ್ಲ, ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ಇವಾಗ ನೋಡಿ, ಇಲ್ಲಿ ನಾನು 1/2 ಬೌಲ್ ಆಗುವಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ. ಸಾಧ್ಯವಾದಷ್ಟು ಆರ್ಗ್ಯಾನಿಕ್ ಬೆಲ್ಲವನ್ನು ತಗೊಳ್ಳಿ. ಸ್ವಲ್ಪ ಕಪ್ಪು ಕಲರ್ ಇರುತ್ತಲ್ಲ ಈ ಥರ ಕಲರ್ ಇರುವಂಥ ಬೆಲ್ಲವನ್ನು ತಗೊಳ್ಳಿ. ಸ್ವಲ್ಪ ನಾನಿಲ್ಲಿ ಬೆಲ್ಲವನ್ನು ಕುಟ್ಟಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇಷ್ಟಾದರೆ ಸಾಕಾಗತ್ತೆ. ಇವಾಗ ಬೆಲ್ಲ ಕರಗಲಿಕ್ಕೆ ಬೇಕಾಗುವಷ್ಟು ನಾವು ನೀರನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಇವಾಗ ಬೆಲ್ಲ ಕರಗಲಿಕ್ಕೆ ನಾವು ಸ್ಟೌವ್ ಮೇಲಿಟ್ಟು ಬಿಸಿ ಮಾಡಬೇಕು. ಹಾಗಾಗಿ ನೋಡಿ, ಸ್ವಲ್ಪ ಸ್ಟೌವನ್ನು ಸಿಮ್ಮಲ್ಲಿಟ್ಕೊಳ್ಳಿ. ಸ್ವಲ್ಪ ಸಮಯದಲ್ಲೇ ಬೆಲ್ಲ ನಿಧಾನವಾಗಿ ಕರಗ್ತಾ ಬರುತ್ತೆ ನೋಡಿ. ಚೆನ್ನಾಗಿ ಬೆಲ್ಲ ಇವಾಗ ಕರಗಿದೆ. ಈ ರೀತಿ ಬೆಲ್ಲ ಕರಗಿದ ತಕ್ಷಣ ನಾವು ಇದಕ್ಕೆ ನಾವು ತುರಿದಂಥ ಶುಂಠಿ ತುರ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ನಾನು ಫಸ್ಟೇ ಹೇಳಿದ್ದೀನಿ, ನೀವು ಈ ರೀತಿ ತುರಿದ ಶುಂಠಿಯನ್ನಾದರೂ ಹಾಕ್ಕೊಳ್ಬೋದು, ಇಲ್ಲ ಶುಂಠಿಯ ರಸವನ್ನು ತೆಗೆದು ಬೇಕಾದರೆ ನೀವು ಹಾಕ್ಕೊಳ್ಬೋದು. ನೆಕ್ಸ್ಟ್ ನಾವು ಏಲಕ್ಕಿ, ಮೆಣಸಿನಕಾಳು, ಓಂಕಾಳನ್ನು ಪುಡಿ ಮಾಡಿಟ್ಕೊಂಡಿದ್ದೀವಲ್ಲ, ಆ ಪೌಡರನ್ನು ಇದಕ್ಕೆ ಆ್ಯಡ್ ಮಾಡೋಣ ನೋಡಿ. ಸ್ಟೌವನ್ನು ಮಾತ್ರ ತುಂಬ ಸಿಮ್ಮಲ್ಲಿ ಇಟ್ಕೊಳ್ಬೇಕು ನೋಡಿ. ಸ್ವಲ್ಪ ಮಿಕ್ಸ್ ಮಾಡಿ. ಇವಾಗ ನಾವು ಇದಕ್ಕೆ ಬ್ಲ್ಯಾಕ್ ಸಾಲ್ಟನ್ನು ಆ್ಯಡ್ ಮಾಡೋಣ ನೋಡಿ.
ಬ್ಲ್ಯಾಕ್ ಸಾಲ್ಟ್ ಇಲ್ಲಾಂದರೆ ಪಿಂಕ್ ಸಾಲ್ಟನ್ನು ಕೂಡ ನೀವು ಇದಕ್ಕೆ ಆ್ಯಡ್ ಮಾಡ್ಬೋದು. ನೆಕ್ಸ್ಟ್ ನಾವು ಇದಕ್ಕೆ ಕಾಲು ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿಯನ್ನು ಸೇರಿಸೋಣ. ಆದಷ್ಟು ಅರಿಶಿನ ಪುಡಿಯನ್ನು ನೀವು ಅರಿಶಿನ ಕೊಂಬು ತಂದು ಮಾಡಿಟ್ಕೊಳ್ಬೇಕು. ಈ ಥರದ ಅರಿಶಿನ ಪುಡಿಯನ್ನು ನೀವು ಯೂಸ್ ಮಾಡೋದರಿಂದ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ, ಮನೆ ಮದ್ದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ನಾವು ಯಾವುದೇ ಮನೆ ಮದ್ದು ಮಾಡಬೇಕಾದ್ರೆ ಆದಷ್ಟು ಒರಿಜಿನಲ್ ಆಗಿರುವಂಥ ಪದಾರ್ಥಗಳನ್ನು, ಆರ್ಗ್ಯಾನಿಕ್ ಪದಾರ್ಥಗಳನ್ನು ಬಳಸೋದು ತುಂಬಾ ಒಳ್ಳೆಯದು. ಇವಾಗ ನೋಡಿ ಇದು ಚೆನ್ನಾಗಿ ಕುದಿತಾ ಇದೆ. ಇದು ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆಯೋ ಹಾಗೆ ತಿನ್ನಲಿಕ್ಕೆ ಕೂಡ ತುಂಬಾ ಚೆನ್ನಾಗಿದೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನೋಡಿ ಈ ಥರ ಲೈಟಾಗಿ ಪಾಕ ಬರೋ ರೀತಿ ನೀವು ಕುದಿಸ್ಕೊಳ್ಳಿ, ತುಂಬ ಪಾಕ ಬರೋ ಹಾಗೆ ಕುದಿಸ್ಕೊಳ್ಬೇಡಿ. ಹೇಳಬೇಕು ಅಂದರೆ ನೀವು 1-2 ನಿಮಿಷದಲ್ಲೇ ಇದು ಚೆನ್ನಾಗಿ ಈ ಥರ ಪಾಕ ಬರುತ್ತೆ. ಸ್ಟೌವನ್ನು ಆಫ್ ಮಾಡಿಬಿಡಿ. ತಣ್ಣಗಾದಮೇಲೆ ಇನ್ನೊಂಚೂರು ಗಟ್ಟಿಯಾಗತ್ತೆ ನೋಡಿ. ಈ ಥರ ಕನ್ಸಿಸ್ಟೆನ್ಸಿಲಿ ಇದ್ದರೆ ಸಾಕಾಗತ್ತೆ ನಿಮಗೆ. ಸ್ವಲ್ಪ ತಣ್ಣಗಾದಮೇಲೆ ನಾನಿಲ್ಲಿ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಸೂಪರ್ ಆಗಿರುವಂತಹ ಮನೆ ಮದ್ದು ರೆಡಿ ಆಯಿತು. ಇದನ್ನು ನೀವು ಒಂದು ಬಾಟಲಲ್ಲಿ ಹಾಕಿಟ್ಕೊಂಡ್ರೆ 1-2 ತಿಂಗಳವರೆಗೂ ಇದನ್ನು ನೀವು ಆರಾಮಾಗಿ ಯೂಸ್ ಮಾಡ್ಬೋದು, ಹಾಳಾಗೋದಿಲ್ಲ. ಇದನ್ನು ಫ್ರಿಡ್ಜಲ್ಲಿ ಕೂಡ ಇಟ್ಕೊಂಡ್ರೆ 1 ವರ್ಷದವರೆಗೂ ಇಟ್ಕೊಳ್ಬೋದು, ತುಂಬ ಚೆನ್ನಾಗಿ ಹಾಗೆ ಇರುತ್ತೆ. ಇವಾಗ ಇದನ್ನು ಯೂಸ್ ಮಾಡೋದು ಹೇಗೆ ಅಂತ ಹೇಳ್ತೀನಿ ನೋಡಿ. ದೊಡ್ಡವರಿಗಾದರೆ 1/2 ಸ್ಪೂನ್ ಆಗುವಷ್ಟು ನೀವು ಇದನ್ನು ತಗೊಳ್ಬೇಕು. ಇದು ಒಂದು ರೀತಿಯ ರಸಾಯನ ಅಂತಲೇ ಹೇಳ್ಬೋದು. ಈ ರಸಾಯನವನ್ನು ನೀವು 1/2 ಸ್ಪೂನ್ ಆಗುವಷ್ಟು ತಗೊಳ್ಬೇಕು. ತಗೊಂಡು ಇದನ್ನು ನಿಧಾನವಾಗಿ ನೀವು ಒಂದೇ ಸಲ ತಿನ್ನೋದಲ್ಲ, ನಿಧಾನವಾಗಿ ನಿಮ್ಮ ಗಂಟಲಲ್ಲಿ ಇಳಿಯೋ ರೀತಿ ಇದನ್ನು ಚಾಟ್ ಮಾಡಬೇಕು ಅಥವಾ ಇದನ್ನು ನೆಕ್ಕಬೇಕು ನಿಧಾನವಾಗಿ. ಒಂದೇ ಸಲ ತಿಂದರೆ ಸೀದಾ ಹೊಟ್ಟೆಗೆ ಹೋಗುತ್ತೆ. ಹಾಗಾಗಿ ನಮ್ಮ ಗಂಟಲಲ್ಲಿ ಮತ್ತು ನಾಲಿಗೆಯಲ್ಲಿ ನಮ್ಮ ಅಂಗುಳ ಅಥವಾ ನಾವಂತೀವಿ ಗಂಟಲ ಒಳಭಾಗ ಇರುತ್ತಲ್ಲ ಅಲ್ಲಿ ಹಾಗೆ ಇರಬೇಕು, ಡೈರೆಕ್ಟಾಗಿ ಹೊಟ್ಟೆಗೆ ಹೋಗೋದ ಹಾಗೆ ನಾವು ಹಾಗೆ ಇಟ್ಕೊಳ್ಬೇಕು. ಅಂದರೆ ನಿಧಾನವಾಗಿ ಇದನ್ನು ತಿನ್ನಲಿಕ್ಕೆ ಅಂತಲೇ ನೀವು 1-2 ನಿಮಿಷ ಟೈಮ್ ತೊಗೊಳ್ಬೇಕು. ಇದರಿಂದ ಏನಾಗುತ್ತೆ, ನಿಮಗಿರುವ ಥಂಡಿ ಶೀತ ಕಡಿಮೆ ಆಗೋದ್ರ ಜೊತೆಗೆ ಗಂಟಲಲ್ಲಿ ಕೆರೆತ ಆಗ್ತಾ ಇದ್ರೆ ಮತ್ತು ಗಂಟಲಲ್ಲಿ ಇಚ್ಚಿಂಗ್ ಆಗ್ತಾ ಇದ್ರೆ ಅದು ಕಡಿಮೆ ಆಗುತ್ತೆ, ಮತ್ತು ಕೆಮ್ಮು ಕಡಿಮೆ ಪದೇ ಪದೇ ಕಫದಿಂದ ಕೆಮ್ಮು ಬರ್ತಾ ಇರುತ್ತೆ ಅದು ಕೂಡ ಕಡಿಮೆ ಆಗುತ್ತೆ, ಮತ್ತು ಎದೆಯಲ್ಲಿ ಸೇರಿಕೊಂಡಂಥ ಕಫ ಕೂಡ ಕಡಿಮೆ ಆಗುತ್ತೆ. ನಿಮಗೆ ತುಂಬ ಜಾಸ್ತಿ ಕಫ ಕೆಮ್ಮು ವಿಪರೀತವಾಗಿದೆ ಅಂದರೆ ದಿನಕ್ಕೆ ಇದು 4 ಸಲನೂ ತೊಗೊಳ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಜಸ್ಟ್ ಇವಾಗ ಸ್ಟಾರ್ಟ್ ಆಗಿದೆ, 1-2 ದಿವಸದಿಂದ ಕೆಮ್ಮು ಕಫ ಇದೆ ಅಂದರೆ ಡೈಲಿ 3 ಟೈಮ್ಸ್ ತೊಗೊಳ್ಳಿ. ಇದನ್ನು 5 ವರ್ಷ ಮೇಲ್ಪಟ್ಟ ಮಕ್ಕಳಿಗಾದರೆ, ಅಂದರೆ 10 ವರ್ಷದೊಳಗಿನ ಮಕ್ಕಳಿಗಾದರೆ ನೀವು 1/4 ಸ್ಪೂನ್ ಆಗುವಷ್ಟು ಮಕ್ಕಳಿಗೆ ಕೊಡ್ಬೋದು. ಇದನ್ನು ಯಾವಾಗ ತೊಗೊಳ್ಬೇಕು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಖಾಲಿ ಹೊಟ್ಟೆಯಲ್ಲಿ ಇದನ್ನು ಅಂದರೆ ತೊಗೊಳ್ಬೋದು. ಅಂದರೆ ಎದ್ದ ತಕ್ಷಣ ಬ್ರಷ್ ಮಾಡಿಬಿಟ್ಟು ನೀವು ನೀರೆಲ್ಲ ಕುಡಿದು ಆದಮೇಲೆ ಇದನ್ನು ತೊಗೊಳ್ಬೇಕು. ಇದನ್ನು ತೊಗೊಂಡ್ಮೇಲೆ ನೀವು ನೀರು ಕುಡಿಯೋದಾಗಲಿ ಕಾಫಿ ಕುಡಿಯೋದಾಗಲಿ ಮಾಡಬಾರ್ದು. 1/2 ಗಂಟೆನಾದರೂ ನೀವು ಗ್ಯಾಪ್ ಕೊಡಬೇಕಾಗತ್ತೆ. ಮತ್ತು ಮಧ್ಯಾಹ್ನ ನೀವು ಊಟ ಆದಮೇಲೆ ತೊಗೊಳ್ಳಿ, ರಾತ್ರಿ ಕೂಡ ಊಟ ಆದಮೇಲೆ ಇದನ್ನು ತೊಗೊಳ್ಳಿ. ಇದನ್ನು ತಿಂದಾದಮೇಲೆ ನೀವು ಏನೇನೂ ತಿನ್ನಬಾರ್ದು, ಯಾಕಂದರೆ ಇದು ಗಂಟಲಲ್ಲಿ ಹಾಗೆ ಇರಬೇಕು. 5 ವರ್ಷ ಮೇಲ್ಪಟ್ಟ ಮಕ್ಕಳಿಗಾದರೆ ನೀವು 1/4 ಸ್ಪೂನ್ ಆಗುವಷ್ಟು ಇದನ್ನು ಕೊಡಿ. ಚಿಕ್ಕ ಮಕ್ಕಳಿಗಾದರೆ ಸ್ವಲ್ಪ ಸ್ವಲ್ಪ ನೀವು ಪದೇ ಪದೇ ನಾಲಿಗೆಗೆ ನೆಕ್ಕಿಸುವುದರಿಂದ ಥಂಡಿ ಶೀತ ಕಫ ಕಟ್ಟಿದ್ರು ಕಡಿಮೆ ಇರುತ್ತೆ. ಫ್ರೆಂಡ್ಸ್, ಎಷ್ಟು ಅದ್ಭುತವಾದಂಥ ಹೋಮ್ ರೆಮಿಡಿನ ಕೆಮ್ಮು ಶೀತ ನೆಗಡಿ ಕಫಕ್ಕೆ ಹೇಳಿದೆ. ತುಂಬ ಜನಕ್ಕೆ ಪದೇ ಪದೇ ಅಲರ್ಜಿ ಆಗ್ತಾ ಇರುತ್ತೆ, ಸೀನ್ ಬರ್ತಾ ಇರುತ್ತೆ, ಮಕ್ಕಳಿಗೆ ಕೂಡ ತುಂಬ ಸೀನ್ತಾ ಇರ್ತಾರೆ, ಕೆಮ್ಮು ಬರ್ತಾ ಇರುತ್ತೆ. ಒಣ ಕೆಮ್ಮಿಗೆ ಕೂಡ ಈ ಮನೆ ಮದ್ದು ತುಂಬಾ ಒಳ್ಳೆಯದು. ಅದ್ರ ಜೊತೆಗೆ ಎದೆಯಲ್ಲಿ ಕಟ್ಟಿದಂಥ ಕಫ ಎಷ್ಟೇ ದಿನಗಳಿಂದ ಇದ್ದರೂ ಕೂಡ ಕಫವನ್ನು ಕರಗಿಸುವಂಥ ಶಕ್ತಿ ಇವತ್ತಿನ ಮನೆ ಮದ್ದಿಗಿದೆ. ಇದನ್ನು ನೀವು 3 ದಿನ ತೊಗೊಳ್ಳಿ, ಕಡಿಮೆ ಆಗಿಲ್ಲ ಅಂದರೆ 1 ವಾರ ಕಂಟಿನ್ಯೂ ಮಾಡಿ, ಬೇಗ ಕಡಿಮೆ ಆಗುತ್ತೆ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಅವಶ್ಯಕತೆ ಇರೋರಿಗೆ ವಿಡಿಯೋನ ಶೇರ್ ಮಾಡಿ. ಮತ್ತೆ ಭೇಟಿ ಹೋಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ಆ್ಯಂಡ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.